ಗುಂಗುನ್ ಮತ್ತು ಮರಿಯಾ ಒಂದು ಆಟ ಆಡುತ್ತಿದ್ದಾರೆ. ಈ ಆಟದ ಹೆಸರು ಹೆಡ್ ಅಂಡ್ ಟೇಲ್ಸ್. ಅವರ ಹತ್ತಿರ ಇರುವ ಬೋರ್ಡ್ನಲ್ಲಿ 1 to 99 ಸಂಖ್ಯೆಗಳನ್ನು ಬರೆದಿದ್ದಾರೆ. ಇಬ್ಬರು ತಮ್ಮ ತಮ್ಮ ಹತ್ತಿರ ಒಂದು ಕಾಯಿಯನ್ನು ಇಟ್ಟುಕೊಂಡಿದ್ದಾರೆ. ಅವರು ಸರದಿಯ ಪ್ರಕಾರ ತಮ್ಮಲ್ಲಿದ್ದ 1 rupee ನಾಣ್ಯವನ್ನು ಮೇಲಕ್ಕೆ ಚಿಮ್ಮುತ್ತಾರೆ. ಹೆಡ್ ಬಂದಾಗ 10 steps ಮುಂದಿಟ್ಟು ಮತ್ತು ಟೈಲ್ಸ್ ಬಂದಾಗ ಕೇವಲ 1 step ಮುಂದಿಡುತ್ತಾರೆ. ಮತ್ತು ಯಾರ ಕಾಯಿ ಮೊದಲು ಮತ್ತು ವೇಗವಾಗಿ 99 ತಲುಪುತ್ತದೆಯೋ ಅವರು ಈ ಆಟವನ್ನು ಗೆಲ್ಲುತ್ತಾರೆ. ಇದು ಒಂದು ಮೋಜಿನ ಆಟವಲ್ಲವೇ? ನೀವು ಕೂಡ ಈ ಮೋಜಿನ ಆಟವನ್ನು ನಿಮ್ಮ ಸ್ನೇಹಿತರ ಜೊತೆ ಸೇರಿಕೊಂಡು ಆಡಬಹುದು. ಆದರೆ ನಮ್ಮ ಬಳಿ 1 rupee ನಾಣ್ಯವಿಲ್ಲದಿದ್ದರೆ ಮತ್ತು ಬೇರೊಂದು ನಾಣ್ಯ ಇದ್ದರೆ ನಾವು ಈ ಆಟವನ್ನು ಆಡಬಹುದೇ? ಹೌದು, ನಾವು ಈ ಆಟವನ್ನು ಯಾವುದೇ ನಾಣ್ಯದೊಂದಿಗೆ ಆಡಬಹುದು. ಆದರೆ ನಾವು ಯಾವ ಭಾಗ ಹೆಡ್ ಮತ್ತು ಯಾವ ಭಾಗ ಟೈಲ್ಸ್ ಎಂಬುದನ್ನು ತಿಳಿದುಕೊಂಡಿರಬೇಕು. ಮತ್ತೆ ಇದನ್ನು ಕಂಡುಹಿಡಿಯುವುದು ತುಂಬಾ ಸುಲಭ. ನೋಡಿ, ಇದು 1 rupee ನಾಣ್ಯ. ಇದರಲ್ಲಿ ಈ ತರಹ ನಾಣ್ಯದ ಮಧ್ಯಭಾಗದಲ್ಲಿ 1 ಬರೆದಿದೆ. 1 rupee ನಾಣ್ಯದ ಮಧ್ಯದಲ್ಲಿ 1 ಬರೆಯಲ್ಪಟ್ಟಿರುವ ಭಾಗವನ್ನು ಟೈಲ್ಸ್ ಎಂದು ಕರೆಯುತ್ತಾರೆ. ಮತ್ತೆ ಈ ಬದಿಯ ಮಧ್ಯದಲ್ಲಿ 1 ಬರೆದಿಲ್ಲ. ಇದನ್ನು ಹೆಡ್ ಎಂದು ಕರೆಯುತ್ತಾರೆ. ಮತ್ತೆ ಇದು 2 rupee ನಾಣ್ಯ. ಇದರಲ್ಲಿ ನಾಣ್ಯದ ಮಧ್ಯಭಾಗದಲ್ಲಿ ಈ ರೀತಿ 2 ಎಂದು ಬರೆದಿದೆ. 2 rupee ನಾಣ್ಯದ ಯಾವ ಭಾಗದಲ್ಲಿ 2 ಬರೆದಿರುತ್ತದೆ ಅದನ್ನು ಟೇಲ್ಸ್ ಅಂತಾರೆ. ಹಾಗೆ ಯಾವ ಭಾಗದಲ್ಲಿ 2 ಬರೆದಿಲ್ಲವೋ ಅದನ್ನು ಹೆಡ್ ಅನ್ನುತ್ತಾರೆ. ಇದು 5 rupee ನಾಣ್ಯ. ನಾಣ್ಯದ ಈ ಭಾಗದ ಮಧ್ಯದಲ್ಲಿ 5 ಇದೆ. ಆದ್ದರಿಂದ ಹೌದು, ಈ ಕಡೆಯನ್ನು ನಾವು ಟೇಲ್ಸ್ ಎಂದು ಮತ್ತು ಇದರ ಉಲ್ಟಾವಿರುವ ಭಾಗವನ್ನು ಹೆಡ್ ಎಂದು ಕರೆಯುತ್ತೇವೆ. ಇದು 10 rupee ನಾಣ್ಯ. ಮತ್ತೆ ನಾಣ್ಯದ ಈ ಬದಿಯ ಮಧ್ಯದಲ್ಲಿ 10 ಬರೆಯಲಾಗಿದೆ. ನಾವು ಈ ಬದಿಯನ್ನು ಟೈಲ್ಸ್ ಎಂದು ಕರೆಯುತ್ತೇವೆ ಮತ್ತು ಇದರ ವಿರುದ್ಧ ಬದಿಗೆ ಹೆಡ್ ಎನ್ನುತ್ತೇವೆ. ನಮಗೆ ಈಗ 1, 2, 5, 10 ನಾಣ್ಯಗಳ ಯಾವ ಭಾಗದಲ್ಲಿ ಹೆಡ್ ಟೈಲ್ಸ್ ಬರುತ್ತೆ ಎಂದು ಗೊತ್ತಾಯಿತು. ಅಂದರೆ ಈಗ ನಾವು ಯಾವುದೇ ನಾಣ್ಯದ ಜೊತೆ ಹೆಡ್ ಮತ್ತು ಟೈಲ್ಸ್ ಆಟವನ್ನು ಆಡಬಹುದು. ಗಮನಿಸಿ, ಬೇರೆ ಬೇರೆ ನಾಣ್ಯದ ಟೈಲ್ಸ್ ಕಡೆಯಲ್ಲಿ ಬೇರೆ ಬೇರೆ ಸಂಖ್ಯೆಯನ್ನು ಬರೆದಿರುತ್ತದೆ. ಉದಾಹರಣೆ, 1 rupee ನಾಣ್ಯ 2 rupee, 5 rupee ಮತ್ತು 10 rupee ನಾಣ್ಯದಂತೆ. ಆದರೆ ನೋಟುಗಳಲ್ಲಿ ಹೆಡ್ ಟೈಲ್ಸ್ ಇದೆಯೇ? ನೋಟುಗಳಲ್ಲಿ ಹೆಡ್ ಟೈಲ್ಸ್ ಇರುವುದಿಲ್ಲ, ಏಕೆಂದರೆ ನಾವು ಇವುಗಳನ್ನು ನಾಣ್ಯಗಳಂತೆ ಚಿಮ್ಮಿಸಲು ಸಾಧ್ಯವಿಲ್ಲ. ಆದರೆ ಯಾವ ನೋಟು ಯಾವ ಮೌಲ್ಯದೆಂದು ನಾವು ಗುರುತಿಸುವುದಾದರೂ ಹೇಗೆ? ಸ್ನೇಹಿತರೆ, ನೋಟುಗಳನ್ನು ಗುರುತಿಸುವುದು ತುಂಬಾ ಸುಲಭ. ನೋಡಿ, ಇದು 5 rupee ನೋಟು. ನಾವು ಇದನ್ನು ಹೇಗೆ ಗುರುತಿಸಿದೆವು? ನೋಡಿ, ಇದರ ಮೇಲೆ 5 ಬರೆಯಲಾಗಿದೆ ಮತ್ತು ಇಲ್ಲಿಯೂ ಕೂಡ 5 ಇದೆ. ಮತ್ತು ಇದು 10 rupee ನೋಟು, ಏಕೆಂದರೆ ಇಲ್ಲಿ 10 ಎಂದು ಬರೆಯಲಾಗಿದೆ ಮತ್ತೆ ಇಲ್ಲಿಯೂ ಕೂಡ. ಮತ್ತು ಇದರ ಬಣ್ಣವು 5 ನೋಟಿಗಿಂತ ಭಿನ್ನವಾಗಿದೆ. ಈಗ ಈ ನೋಟು ಎಷ್ಟರ ಮೌಲ್ಯದ್ದು ಎಂದು ಹೇಳಬಲ್ಲಿರಾ? ನೀವು ಯೋಚಿಸಿದ್ದು ಸರಿ, ಇದು 20 rupee ನೋಟು. ಇಲ್ಲಿ 20 ಬರೆಯಲಾಗಿದೆ ಮತ್ತೆ ಇಲ್ಲಿಯೂ 20 ಎಂದು ಬರೆಯಲಾಗಿದೆ ಮತ್ತು ಇದರ ಬಣ್ಣವು 5 and 10 ನೋಟುಗಳಿಗಿಂತ ಭಿನ್ನವಾಗಿದೆ. ಮತ್ತೆ ಇದು 50 rupee ನೋಟು, ಏಕೆಂದರೆ ಇದರಲ್ಲಿ 50 ಎಂದು ಬರೆಯಲಾಗಿದೆ. ಇತರ ಸ್ಥಳಗಳಲ್ಲಿಯೂ 50 ಎಂದು ಬರೆಯಲಾಗಿದೆ ಮತ್ತು ಇದರ ಬಣ್ಣವು ಇತರ ನೋಟುಗಳಿಗಿಂತ ಭಿನ್ನವಾಗಿದೆ. ಈಗ ನೋಟು ಎಷ್ಟರ ಮೌಲ್ಯದ್ದು ಎಂದು ಹೇಳಬಲ್ಲಿರಾ? ನೀವು ಯೋಚಿಸಿದ್ದು ಸರಿ, ಇದು 100 rupee ನೋಟು, ಏಕೆಂದರೆ ಇಲ್ಲಿ 100 ಬರೆಯಲಾಗಿದೆ ಮತ್ತು ಇಲ್ಲಿಯೂ 100 ಎಂದು ಬರೆಯಲಾಗಿದೆ ಮತ್ತು ಇತರ ಬೇರೆ ನೋಟುಗಳಿಗಿಂತ ಭಿನ್ನವಾಗಿದೆ. ಈಗ ನೀವು ಈ ನೋಟುಗಳನ್ನು ನೋಡಿ ಯಾವ ಯಾವ ಮೌಲ್ಯದ ನೋಟು ಎಂದು ಹೇಳಬಲ್ಲಿರಾ? ಇದು ಎಷ್ಟರ ನೋಟು? ನೀವು ಯೋಚಿಸಿದ್ದು ಸರಿ, ಇದು 10 ನೋಟು. ಮತ್ತು ಈ ನೋಟು ಎಷ್ಟರದ್ದು? ಹೌದು,
ಇದು 100 ರೂಪಾಯಿ ನೋಟು. ಈ ನೋಟು ಎಷ್ಟರದ್ದು? ನೀವು ಸರಿಯಾಗಿ ಯೋಚಿಸಿದ್ದೀರಿ, ಇದು 5ರ ನೋಟು. ನೀವು ನೋಡಿದ್ದೀರಿ, ನೋಟುಗಳಲ್ಲಿ ಬರೆದಿರುವ ಸಂಖ್ಯೆಗಳಿಂದ ಆ ನೋಟು ಎಷ್ಟರ ಮೌಲ್ಯದ್ದು ಎಂಬುದನ್ನು ನಾವು ಹೇಗೆ ಸುಲಭವಾಗಿ ತಿಳಿಯಬಹುದು ಎಂದು. ಈಗ ನಾವು ನಾಣ್ಯಗಳು ಮತ್ತು ನೋಟುಗಳನ್ನು ನೋಡುವ ಮೂಲಕ ಹೇಳಬಹುದು ಇವುಗಳ ಬೆಲೆ ಎಷ್ಟು ಎಂದು. ಸರಿ ಸ್ನೇಹಿತರೆ, ಈ ಮಾಹಿತಿಯನ್ನು ನೀವು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. We'll be right back.